ಈಗ ಪ್ರತಿ ವರ್ಷ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಬಜೆಟ್ ಮಾಡ್ಕೋತ ಬಂದಿತ್ತು. ಪೈಲದಿಂದ ಸಂಪ್ರದಾಯ ಆಗಿತ್ತು ಅದು ಬಜೆಟ್ ಮಾಡೋದು ಬಜೆಟ್ ಅಂತೇಳಿ. ಈಗ ಕೇಂದ್ರ ಸರ್ಕಾರದ ಬಜೆಟ್ ಐತಿ. ಈಗ ಬಜೆಟ್ದಾಗ ನಾ ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ, ಈಗೇನು ದರಗಳು ಅದಾವು ಗಗನ ಮಟ್ಟಕ್ಕೆ ರೇಟ್ಗಳು ಹೆಚ್ಚಾಗಿದ್ದವ್ರು, ಭಯಂಕರ ಹೆಚ್ಚಾಗಿದ್ದವ್ರು. ಈಗ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ಒಂದು ವಸ್ತು ಅಂಗಡಿಯಾಗ ಮಾರಬೇಕಾದ್ರೆ ಹೋಲ್ಸೇಲ್ದಾಗ ಮಾರಬೇಕಾದ್ರೆ 2% ಅವ್ರಿಗೆ ಲಾಭ ಐತಿ, ಮತ್ತು ರಿಟೇಲ್ ಮಾರೋವಾಗ 5% ಲಾಭ ಐತಿ. ಇವ್ರು 28% ಅವೈಜ್ಞಾನಿಕವಾಗಿ ಜಿಎಸ್ಟಿ ಹಾಕಿದ್ದಾರೆ, 28% 18% ಜಿಎಸ್ಟಿ ಹಾಕಿದ್ದಾರೆ. ಇನ್ನು ಬಜೆಟ್ದಾಗ ಇವ್ರು ಮತ್ತೆ ಇನ್ನೇನು ಮಾಡೋಕ್ಕೆ ಸಾಧ್ಯ ಇವ್ರ? ಅದಕ್ಕೆ ಏನಿದೆ, ರೈತರೆಲ್ಲ ಕಗ್ಗಟ್ಟು ಹೋಗಿದ್ದಾರೆ, ಬೆಲೆ ಇಲ್ಲ, ಕೊರೋನಾದಿಂದ ಎಲ್ಲ ಹಾಳಾಗಿ ಹೋಗಿದ್ದಾರೆ, ಮಧ್ಯಮ ವರ್ಗದವರೆಲ್ಲ ಹಾಳಾಗಿ ಹೋಗಿದ್ದಾರೆ. ಇಂಥ ಪರಿಸ್ಥಿತಿಯೊಳಗೆ ನಿಮಗೆ ಹೊಸ ಬಜೆಟ್ ಮಾಡಕ್ಕತ್ತೀರಿ, ಬಜೆಟ್ ಮಾಡಿರಿ, ನಿಮ್ಗೆ ಸ್ವಾಗತ ಐತಿ. ಆದರೆ ಬಜೆಟ್ದೊಳಗೆ ಎಲ್ಲ ದರಗಳು ಇಳಿಕೆ ಮಾಡೋ ವಿಚಾರ ಒಂದು ಇಟ್ಕೊಳ್ರಿ, ನೀವು ಜನರಿಗೆ ಉಪಯೋಗ ಆಗುವಂಗೆ ರೈತರು ಸಾಲ ಮನ್ನಾ ಮಾಡಿರಿ, ವಿದ್ಯುತ್ ಬಿಲ್ ಮನ್ನಾ ಮಾಡಿರಿ, ಮತ್ತು ಬಡ ಜನರ ಮಧ್ಯಮ ವರ್ಗ ವ್ಯಾಪಾರಸ್ಥರು ಕೆಳವರ್ ಬೀದಿ ವ್ಯಾಪಾರಸ್ಥರಿಗೆಲ್ಲ ಸಾಲ ಮನ್ನಾಗಳು ಮಾಡಿರಿ, ಅವ್ರಿಗೆ ಏನರೇ ಒಂದು ಅನುದಾನ ಕೊಡಿರಿ, ಖಾತೆಗೆ ಒಂದು ಸಿಟ್ಟಿರ ರೊಕ್ಕ ಜಮಾ ಮಾಡಿರಿ. ಪಾಪ ಅವ್ರು ಹೇಳ್ತಾವ್ರಿಗೆ ಪೂರ ಡಬರಿದಾಗ ಬಿದ್ದಿದ್ದಾರೆ, ಈಗ ವ್ಯಾಪಾರಗಳ ಉದ್ಯೋಗಗಳು ಹಾಳಾಗಿ ಹೋಗಿದವು, ಕೂಲಿ ಮಾಡೋರಂತೂ ಪರಿಸ್ಥಿತಿ ಕೇಳೋದೇ ಇಲ್ಲ. ಇಲ್ಲಿ ಇಂಥ ಪರಿಸ್ಥಿತಿ ಐತಿ. ಅದಕ್ಕೆ ಬರೋ ಬಜೆಟ್ದೊಳಗೆ ಏನೈತಿ, ಒಳ್ಳೆ ಬಜೆಟ್ ನೀವು ಕೊಡಬೇಕು, ಮತ್ತು ಜನರಿಗೆ ಅನುಕೂಲ ಆಗುವಂಥ ಬಜೆಟ್ ಮಾಡಬೇಕು, ಮತ್ತು ಜನರಿಗೆಲ್ಲ ಏನೈತಿ ಸಹಾಯ ಮಾಡಬೇಕಂತ ತಮ್ಮ ವಾಹಿನಿ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತೀನಿ.